ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯುವರ್ಸ್ ಕಿಚನ್ ಕಾರ್ನರ್. ನಾನಿವತ್ತು ಬ್ರೆಡ್ ಕಸ್ಟರ್ಡ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದಂತ ನೋಡೋಣ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ. ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಈಗ ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. 2 ಬಿಸಿ ಆಗಲಿ, ಎಣ್ಣೆ ತುಪ್ಪ 2 ಬಿಸಿ ಆಗಿದೆ. 4 ಸ್ಲೈಸು ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ. ಈ ಥರ 4 ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರೋದನ್ನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಬೇಕು. ಜಾಸ್ತಿ ಫ್ರೈ ಮಾಡ್ಕೊಬಾರ್ದು. ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು, ಇಷ್ಟವಾದರೆ ತೆಗೆದೆತ್ತಿಟ್ಕೊತಾ ಇದ್ದೀನಿ. ಈಗ ಎಲ್ಲ ಬ್ರೆಡ್ ಪೀಸ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ. 1/2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. 1/2 ಲೀಟ್ರ್ ಹಾಲನ್ನ ಕಾಯಿಸ್ಕೊಂಡಿದ್ದೀನಿ. ಈ ಕಾಯಿಸ್ಕೊಂಡಿರೋ ಹಾಲಿಗೆ 4 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಕಾಯಿರಲಿ. 2 ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟೆಲ್ದಿದ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹಾಲು ಕೂಡ ಬಿಸಿಯಾಗಿದೆ. ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ, 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನ. 4 ನಿಮಿಷ ಕುದಿಸ್ಕೊಂಡಿದ್ದೀನಿ. ಈಗ 1/4 ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಕಬೇಕು. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ಡೀಪ್ ಫ್ರೈ ಮಾಡ್ಕೊಂಡಿರೋ ಬ್ರೆಡ್ ಪೀಸಸ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಸ್ಟರ್ಡ್ ಹಾಕ್ತಾ ಇದ್ದೀನಿ. ಈಗ ಚಾಪ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಪಿಸ್ತಾ, ಬಾದಾಮು, ಗೋಡಂಬಿ. ಈಗ ಮತ್ತೆ ಇನ್ನೊಂದ್ಸತಿ ಹತ್ರ ಜೋಡಿಸ್ಕೊತಾ ಇದ್ದೀನಿ ಬ್ರೆಡ್ ಪೀಸಸ್ನ. ನೋಡಿ, ಇನ್ನೊಂದ್ಸತಿ ಕಸ್ಟರ್ಡ್ ಹಾಕ್ಕೊತಾ ಇದ್ದೀನಿ. ನೋಡಿ, ಗಾರ್ನಿಷಿಂಗ್ಗೆ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಪಿಸ್ತಾ, ಬಾದಾಮು, ಗೋಡಂಬಿ. ಈ ಥರ ಮೌಲ್ಡ್ ಇದ್ದರೆ ಈ ಥರ ಮೌಲ್ಡಲ್ಲಿ ಹಾಕ್ಕೊಂಡು ಸೆಟ್ ಮಾಡ್ಕೊಬೋದು. 2 ಅವರು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಬ್ರೆಡ್ ಕಸ್ಟರ್ಡ್. ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೈನಿಂಗ್ ಔಟ್ ಫ್ರಮ್ ಯುವರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.